ಆತ್ಮೀಯ ಪತ್ರಕರ್ತರೆ ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಬಂದಿರುವಂತಹ ಎಲ್ಲ ಕಾರ್ಯಕರ್ತರೆ, ಪದಾಧಿಕಾರಿಗಳೇ, ಅಧ್ಯಕ್ಷರುಗಳೇ, ಮುಖಂಡರುಗಳೇ, ಎಲ್ಲ ರೀತಿಯ ಕನ್ನಡ ಬಂಧುಗಳೇ, ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2000ನೇ ವರ್ಷದಿಂದ ಹೊಸ ರೀತಿಯಾದ ಒಂದು ಹೆಜ್ಜೆಗಳನ್ನ ಇಡ್ತಾ ಬಂತು. ಈ ಜಾಗದಲ್ಲಿ ನಮ್ಮ ಮೊದಲ ಗುರಿ ಇದ್ದಿದ್ದು ಒಂದು ಭವನವನ್ನು ಮಾಡಬೇಕು ಅಂತ. ಇವತ್ತಿನ ವರೆಗೂ ಅಂದ್ರೆ ಸುಮಾರು ಒಂದು 24-25 ವರ್ಷಗಳ ಪ್ರಯಾಣದಲ್ಲಿ ನಮ್ಮ ನಿರ್ಮಾಣ ಕಾರ್ಯಗಳು ಒಂದು ತೃಪ್ತಿದಾಯಕ ಹಂತವನ್ನ ತಲುಪಿತು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಡಿ ಗೋಪಿನಾಥ್ ಅವರು ಅಧ್ಯಕ್ಷರಾಗಿ ಅಧಿಕಾರವನ್ನ, ಜವಾಬ್ದಾರಿಯನ್ನ ಸ್ವೀಕರಿಸಿದಾಗ ಅವರ ತಲೆಯಲ್ಲಿ ನಮ್ಮ ಮುಂದೆ ನಿರ್ಮಾಣ ಕಾರ್ಯಗಳು ಗುರಿ ಯಾವುದು ಇರಲಿಲ್ಲ. ಪತ್ರಕರ್ತರ ಸಂಘವನ್ನ ಬಹಳ ಒಂದು ಬೇರೆ ರೀತಿಯಾದ ಕಾರ್ಯಕ್ರಮಗಳ ಮೂಲಕ, ಅಂದ್ರೆ ಪುನಶ್ಚೇತನ ಕಾರ್ಯಕ್ರಮಗಳ ಮೂಲಕ ಒಂದು ಭೌತಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಒಂದು ಸಂದೇಶವನ್ನು ಕೊಡೋ ರೀತಿಯಲ್ಲಿ ಸಮಾಜಕ್ಕೆ ಬೇರೆ ಬೇರೆ ರೀತಿಯಾದ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋ ಒಂದು ಕನಸುಗಳನ್ನ ಅವರು ಇಟ್ಕೊಂಡಿದ್ರು. ಅದರ ಕನಸುಗಳ ಒಂದು ಭಾಗನೇ ಈ ಕನ್ನಡ ಪರಿಚಾರಕ ಪ್ರಶಸ್ತಿ ಪ್ರದಾನ ಸಮಾರಂಭ. ನಾವು ಪತ್ರಕರ್ತರ ಸಂಘದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರಲಿಲ್ಲ. ಬಹಳ ಜನ ನಮ್ಮನ್ನು ಕೇಳ್ತಾ ಇದ್ರು, ನೀವೆಲ್ಲ ಪ್ರತಿನಿತ್ಯ ಕನ್ನಡ ಬಳಸೋರು, ಕನ್ನಡ ಬರೆಯೋರು, ಕನ್ನಡ ಓದೋರು, ಆದ್ರೆ ಕನ್ನಡ ರಾಜ್ಯೋತ್ಸವನ ಯಾಕೆ ಮಾಡಲ್ಲ ಅಂತ. ಹೇಗೆ ಮಾಡಬೇಕು ಅಂತ ಹೇಳಿದಾಗ ಅವ್ರು ಕೊಡ್ತಾ ಇರೋ ಸಲಹೆ ಒಂದೇ, ಒಂದು ಸ್ವತಚಿತ್ರ ಮಾಡಿ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಭಾಗವಹಿಸಿ ಅಂತ. ನಮಗೆ ಯಾಕೋ ಅದು ಅಂತ ತೃಪ್ತಿದಾಯಕ ಅನಿಸ್ತಾ ಇರಲಿಲ್ಲ. ಯಾಕಂದ್ರೆ ಆ ನಮ್ಮ ಪತ್ರಕರ್ತ ಎಲ್ಲರೂ ಕೂಡ ಆ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ವರದಿಗಾರಿಕೆ ಮಾಡೋದಕ್ಕೆ ತುಡುಗಿರ್ತಾ ಇದ್ರು. ನಾವೆಲ್ಲ ಎಲ್ಲೋ ಒಂದ್ ಕಡೆ ಒಂದು ಸ್ವತಚಿತ್ರ ಮಾಡಿ ಅದ್ರ ಮುಂದೆ ನಿಂತ್ಕೊಂಡು ಇಲ್ಲ ಕೊಂಡ್ಕೊಂಡು ಇಡೀ ಮೆರವಣಿಗೆಯಲ್ಲಿ ಒಂದ್ ಕಡೆ ಭಾಗವಹಿಸೋದಕ್ಕೆ ನಮ್ಗೆ ಸಾಧ್ಯ ಆಗದೆ ಇರುವಂತ ಒಂದು ಸಂದರ್ಭ. ಯಾಕಂದ್ರೆ ನಾವೆಲ್ಲ ಕಡೆ ಇರ್ಬೇಕಾಗಿತ್ತು ವರದಿಗಾರಿಕೆ ಮಾಡ್ಬೇಕಾದ್ರೆ. ಸೊ ಅವಾಗ ನಮ್ಮ ತಲೆಗೆ, ನಮ್ಮ ಅಧ್ಯಕ್ಷರ ತಲೆಗೆ, ಮತ್ತೆ ನಾವೆಲ್ಲ ಕುತ್ಕೊಂಡು ಮಾತಾಡಿದಾಗ ಬಂದಿದ್ದಂಥದ್ದು ಕನ್ನಡ ರಾಜ್ಯೋತ್ಸವವನ್ನ ಒಂದು ದಿನ ಮುಂಚಿತವಾಗಿ 31ನೇ ತಾರೀಕೆ ಕಾರ್ಯಕ್ರಮವನ್ನ ಮಾಡಿ ಕನ್ನಡ ಪರಿಚಾರಕರು ಅಂತ. ಅವಾಗ ನಮಗೆ ಈ ಪರಿಚಾರಕ ಪ್ರಶಸ್ತಿ ಅಂತ ಇರಲಿಲ್ಲ, ಅನ್ಕೊಂಡಿಲ್ಲ ನಾವು ಮೊದಲ ವರ್ಷ ಮಾಡ್ಬೇಕಾದ್ರೆ. ಈ ಕನ್ನಡಕ್ಕಾಗಿ ಎಲೆ ಮರೆ ಕಾಯಾಗಿ ಸೇವೆ ಮಾಡ್ತಾ ಇರುವಂತ, ಕನ್ನಡವನ್ನೇ ಬದುಕಾಗಿ ರೂಪಿಸಿಕೊಂಡಂತ ವ್ಯಕ್ತಿಗಳನ್ನ ಹುಡುಕಿ ಅವರಿಗೆ ನಮ್ಮ ಪತ್ರಕರ್ತರ ಭವನದಲ್ಲಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ, ಒಂದು ಸನ್ಮಾನವನ್ನು ಮಾಡುವ ಮೂಲಕ, ಅವರ ಕುರಿತು ಒಂದು ಚರ್ಚೆಯನ್ನ ಮಾಡುವ ಮೂಲಕ, ಅವ್ರ ಬಗ್ಗೆ ಈ ಸಮಾಜಕ್ಕೆ ಮತ್ತೊಮ್ಮೆ ತಿಳಿಸಿಕೊಡುವ ಮೂಲಕ ಒಂದು ರಾಜ್ಯೋತ್ಸವವನ್ನ ಮಾಡಬೇಕು ಅಂತ ಅನ್ಕೊಂಡಾಗ, ಮೊದಲ ವರ್ಷದ ಇಂದಿನ ವರ್ಷ ಮೊದಲ ರಾಜ್ಯೋತ್ಸವ ಮಾಡಿದಾಗ ನಮ್ಮ ಕಣ್ಣಿಗೆ ಸಿಗ್ದಂತವರು ಕನ್ನಡದ ಜೋಡೆತ್ತುಗಳು ಸುರೇಶ ಮತ್ತು ರಮೇಶ. ಸುರೇಶ ಇವತ್ತು ನಮ್ಮ ಜೊತೆನೆ ಕೂತಿದ್ದಾರೆ, ನಮ್ಮ ಸಭಿಕರ ಮಧ್ಯೆ ನಮ್ಮ ಜೊತೆ ಕೂತಿದ್ದಾರೆ. ಅವರಿಗೆ ನಾವು ಪ್ರಶಸ್ತಿ ಕೊಟ್ಟಿದ್ದು ಜ್ಞಾಪಕ ಇಲ್ಲ, ಇಲ್ಲ ಪ್ರಶಸ್ತಿ ಅವ್ರು ತಗೊಂಡಿದ್ದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಅವ್ರು ಯಾರು ಕೂಡ ಇದೊಂದು ಪ್ರಶಸ್ತಿ ಕೊಡ್ತಾರೆ, ನಾವು ತಗೊಂಡ್ಬೇಕು, ಅದೊಂದು ಗೌರವದ ವಿಚಾರ ಅಂತ ಕೂಡ ಅವ್ರು ಅವ್ರಿಗೂ ಗೊತ್ತಿಲ್ಲ. ಒಬ್ಬ ಸುರೇಶ ಎಲ್ಲ ಕನ್ನಡದ ಕಾರ್ಯಕ್ರಮ ಆಗ್ಲಿ, ಆ ಕಾರ್ಯಕ್ರಮದ ಕನ್ನಡ ಹಾಡುಗಳು ಕೇಳಿದ್ರೆ, ಕನ್ನಡ ಬಾವುಟ ಕಾಣಿಸಿದ್ರೆ ಅವನು ಆ ಕನ್ನಡ ಬಾವುಟನ ಇಟ್ಕೊಂಡು ಅಲ್ಲಿ ಇಡೀ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಅಲ್ಲೇ ಅದರಲ್ಲಿ ಭಾಗವಹಿಸ್ತಾ ಅವನು ಇಡೀ ಕಾರ್ಯಕ್ರಮದಲ್ಲಿ ಕನ್ನಡದ ಘೋಷಣೆಯನ್ನು ಕೊಡ್ತಾ, ಇಲ್ಲ ರಾಜ್ಕುಮಾರ್ ಸಿಂಹ ಬಂದ್ರೆ, ಇಲ್ಲ ಶಿವರಾಜ್ಕುಮಾರ್ ಸಿಂಹ ಬಂದ್ರೆ ರಾಜ್ಕುಮಾರದ ಅಭಿಮಾನಿಯಾಗಿ ಆ ಥಿಯೇಟರ್ ಮುಂದೆ ಓಡಾಡ್ತಾ ಆ ಸಿನಿಮಾಗಳನ್ನ ಮತ್ತೊಮ್ಮೆ ನೋಡ್ತಾ. ಸೊ ಕನ್ನಡದ ಕಾರ್ಯಕ್ರಮಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿರುವಂತ ಒಬ್ಬ ಸುರೇಶ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಇನ್ನು ರಮೇಶ್ ಅನ್ನೋ ಒಬ್ಬ ಹುಡುಗ ನಿಂತ್ಕೊಂಡು ಇವ್ರೆ ಇವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಅವ್ರು ಗೊತ್ತಿಲ್ಲ ಅವ್ರಿಗೆ ಆ ಪ್ರಶಸ್ತಿ ಏನು, ಇವ್ರು ಯಾಕೆ ನಮ್ಗೆ ಕರೆದ್ರು, ನಮ್ಗೆ ಏನ್ ಕೊಟ್ರು, ಅದೆಲ್ಲ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಅಂತವ್ರು ಬರ್ಸ್ಬೇಕು ಅನ್ನೋದೇ ಈ ಕಾರ್ಯಕ್ರಮದ ಒಂದು ಕನಸು. ಅದೇ ರೀತಿ ಇನ್ನ ರಮೇಶ್ ಅಂತ ಇನ್ನೊಬ್ಬ ಹುಡುಗ ನಮ್ಮ KCTV ಧನರಾಜ್ ತೀರ್ಕೊಂಡ್ಬಿಟ್ಟಿದ್ರು. ರಮೇಶ್ ಬಂದಿದ್ದಾರೆ, ಅವರು ಬಂದಿದ್ದಾರೆ, ಅವ್ರಿಗೆ ತಪ್ಪಲ್ಲ. ಅವರು ನಮ್ಮ ಧನರಾಜ್ ಅವರ ಜೊತೆ ಕೆಲಸ ಮಾಡ್ತಾ ಇದ್ರು. ಕನ್ನಡದ ಕೆಲಸ ಅಂದ್ರೆ ಎದೆ ಬಕ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿ ಇವ್ರು ಕೂಡ ಅಷ್ಟೇ. ಕನ್ನಡದ ಬಾವುಟ ಹಿಡಿಯೋದಾಗ್ಲಿ, ಕನ್ನಡದ ನೀನ್ ಏನೇ ಕೆಲಸ ಕೊಟ್ಟರು, ತೋರಣ ಕಟ್ಟೋದಾಗಿರ್ಬೋದು, ನೀನ್ ಏನೇ ಮಾಡಿದ್ರು, ಧನರಾಜ್ ಅವ್ರಿಗೆ ಒಂದು ಕನ್ನಡ ಕಾರ್ಯಕ್ರಮ ಮಾಡ್ತೀನಿ ಅಂದ್ರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ರಮೇಶ್ ತಗೊಂಡು ಮಾಡುವಂತ ವ್ಯಕ್ತಿತ್ವ. ಸೊ ಅವರಿಬ್ಬರು ಕೂಡ ನಾವು ಕಳೆದ ವರ್ಷ ಕರೆಸಿ ಅವ್ರಿಗೆ ಕನ್ನಡ ಪರಿಚಾರಕರು ಅಂತ ಹೇಳಿ ಒಂದು ಸನ್ಮಾನ ಮಾಡಿ ಗೌರವಿಸಿ ಕಳಿಸಿದ್ರಿ. ಮತ್ತೆ ಈ ವರ್ಷ ಬಂದಾಗ ಈ ಯಾರಿಗೆ ನಾವು ಪ್ರಶಸ್ತಿಯನ್ನ ಕೊಡಬೇಕು ಅಂತ ಯೋಚನೆ ಮಾಡಿದಾಗ, ಕಳೆದ ವಾರ ಒಂದು ಸಭೆಯನ್ನ ಸೇರಿದಾಗ ನಮ್ಮ ಅಧ್ಯಕ್ಷರು ಇಬ್ಬರ ಹೆಸರನ್ನ ನಮ್ಮ ಮುಂದೆ ಇಟ್ಟರು. ಒಬ್ರು ನಮ್ಮ ನಡುವೆ ಕೂತಿರುವಂತ KRAJKUMAR, ಮತ್ತೆ ಇನ್ನೊಬ್ರು ಸುಲೇಮಾನ್ ಖಾನ್ ಅವರು. ನಮ್ಮ ಎಲ್ಲಾ ಪದಾಧಿಕಾರಿಗಳು ಸರ್ವಾನುಮತದಿಂದ ಅವರಿಬ್ಬರ ಆಯ್ಕೆಯನ್ನ ಬಹಳ ಪ್ರಶಂಸೆಯಾಗಿ ಸ್ವಾಗತಿಸಿ
ಇವತ್ತು ಕೂಡನು ಕನ್ನಡ ಪರಿಚಾರಕ ಅನ್ನೋ ಪದಕ್ಕೆ ಇಬ್ಬರು ಕೂಡ ವ್ಯಕ್ತಿಗಳು ಮತ್ತೆ ಅವರ ವ್ಯಕ್ತಿತ್ವ ಬಹಳ ಸೂಕ್ತವಾಗಿದೆ. ಅವರಿಬ್ಬರಿಗೆ ನಾವು ಪ್ರಶಸ್ತಿಯನ್ನ ಕೊಡಬೇಕು ಈ ಬಾರಿ. ಅದರ ಮೂಲಕ ನಾವು ರಾಜ್ಯೋತ್ಸವನ ಆಚರಣೆ ಮಾಡಬೇಕು ಅಂತ ನಾವು ಬಯಸ್ಕೊಂಡ್ರಿ. ಇನ್ನು ರಾಜ್ಕುಮಾರ್ ಅವರ ವಿಚಾರಕ್ಕೆ ಬಂದಾಗ ನನಗೆ ವೈಯಕ್ತಿಕವಾಗಿ ರಾಜ್ಕುಮಾರ್ ಅವರು 80ರ ದಶಕದಲ್ಲೇ ಪರಿಚಯ ಅಂದ್ರೆ ಮುಖದ ಪರಿಚಯ ಇರಲಿಲ್ಲ. ನಾನು ತರಂಗದ ನಿರಂತರ ಓದುಗ ಆಗಿದ್ದೆ, ತರಂಗ ಮಾಸಪತ್ರಿಕೆ. ಅದರಲ್ಲಿ ಕೊನೆಯ ಪೇಜಲ್ಲಿ ಒಂದು ಕಾಲಂ ಇತ್ತು, ತದ್ರೂಪಿ ಕನ್ನಡಿಗರು ಅಂತ. ಅದರಲ್ಲಿ ಒಂದೇ ತರ ಕಾಣಿಸುವಂತ ಒಬ್ಬ ಗಣ್ಯ ವ್ಯಕ್ತಿ, ಅದೇ ರೀತಿ ಕಾಣಿಸುವಂತ ಇನ್ನೊಬ್ಬ ವ್ಯಕ್ತಿಯ ಫೋಟೋ ಹಾಕಿ ಈ ತದ್ರೂಪಿಗಳು ಅಂತ ಒಂದು ಭಾವಚಿತ್ರ, ಒಂದು ಅಂಕಣ ಅದು. ಅಲ್ಲೊಂದು ಮೂರು ಜನದ್ದು ಪ್ರತಿ ವಾರ ಒಂದು ಫೋಟೋ ಹಾಕ್ತಾ ಇದ್ರು. ಅದರಲ್ಲಿ ಒಂದು ವಾರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನಮ್ಮ ಸಿನಿಮಾ ರಸಿಕರಾದ ರಾಜ್ಕುಮಾರ್ ಫೋಟೋ ಹಾಕಿ, ಅವರ ಜೊತೆಯಲ್ಲಿ ನಮ್ಮ ಕೆ ರಾಜ್ಕುಮಾರ್ ಫೋಟೋ ಹಾಕಿ ಕೋಲಾರ ಅಂತ ಹಾಕಿದ್ರು. ನಮಗೆ ಆ ಎರಡು ಫೋಟೋ ನೋಡಿ ನಿಜವಾಗ್ಲೂ ಅವರಿಬ್ರು ಕೂಡ ನೋಡೋಕ್ಕಂತ ಒಂದೇ ತರ ಕಾಣಿಸ್ತಾರೆ. ಆ ಮೂಗು ಇವತ್ತು ಸ್ವಲ್ಪ ವಯಸ್ಸಾಗಿದೆ ಅವರಿಗೆ. ಆ ಅವರ ಯೌವನ ರಾಜ್ಯದ ದಿನಗಳಲ್ಲಿ ರಾಜ್ಕುಮಾರ್ ಅವರು ಬಹಳಷ್ಟು ಅವ್ರು ಹೋಗ್ತಾ ಇದ್ರು. ಆ ಸಿನಿಮಾ ಆ ಫೋಟೋ ನೋಡಿ ನನಗೆ ನಮಗೂ ರಾಜ್ಕುಮಾರ್ ಅನ್ನೋ ಅಭಿಮಾನ. ರಾಜ್ಕುಮಾರ್ ಅಂತಿರೋ ವ್ಯಕ್ತಿನ ಕೋಲಾರದವರು ಅದು ಕೋಲಾರದವರು ಅವ್ರು ನೋಡ್ಬೇಕು ಅಂತ ಅನಿಸ್ತಾ ಇತ್ತು. ಆಮೇಲೆ ಕನ್ನಡದ ಕಾರ್ಯಕ್ರಮಗಳಲ್ಲಿ ಅವರು ನೋಡಿದ್ದೆ, ಮಾತಾಡಲಿಲ್ಲ. ಆದ್ರೆ ನಾನು ಪತ್ರಕರ್ತ ಆದ್ಮೇಲಿಕ್ಕೆ ಅವರು ನಮ್ಗೆ ಪರಿಚಯ ಆದ್ರು, ಬನ್ನುಡಿಯಲ್ಲಿದ್ದಾಗ ಸಂಚಿಕೆಯಲ್ಲಿದ್ದಾಗ ಪರಿಚಯ ಆದ್ರು. ಇವರ ಸ್ನೇಹಿತರ ಒಂದು ಅಂಗಡಿ ನಮ್ಮ SBM ರೋಡ್ ಅಲ್ಲಿ ಇತ್ತು, ಅವರಲ್ಲಿ ಬಿಡುವಾಗಿದ್ದಾಗ ಬಂದು ಕುತ್ಕೊಂತಾ ಇದ್ರು. ನಾನು ಸಂಚಿಕೆಯಲ್ಲಿ ಅಲ್ಲಿ ಓಡಾಡ್ಬೇಕಾದ್ರೆ ಆ ಅಂಗಡಿಗೆ ಹೋದಾಗ ಇವ್ರ ಜೊತೆ ಕುತ್ಕೊಂಡು ಸುಮಾರು ಸಲ ನಾನು ಅಳತೆ ಹೊಡೆದಿದ್ದೀನಿ. ಅವ್ರು ಕೂಡ ನಾನು ಬರೆದಿರುವಂತ ಲೇಖನಗಳ ಬಗ್ಗೆ, ಅವರು ಕನ್ನಡದ ಪತ್ರಿಕೆಗಳ ಬಹಳ ಕಡ್ಡಾಯ ಓದಿದ್ರು. ಅವರು ಯಾವ ಪತ್ರಿಕೆಯಲ್ಲಿ ಏನು ಲೇಖನ ಬರುತ್ತೆ, ಅದು ಕನ್ನಡದ ಪರವಾಗಿ ಏನಿರ್ತದೆ, ಆಮೇಲೆ ಯಾವ ವ್ಯಕ್ತಿತ್ವ ವಿಶೇಷಗಳ ಬಗ್ಗೆ ಏನಿರ್ತದೆ, ನಾವು ಬಳಸಿರುವಂತ ಪದಗಳು ಯಾವ್ಯಾವು, ಆಮೇಲೆ ಅದನ್ನ ಏನ್ ನೆರೆಟಿವ್ ಮಾಡಿದ್ದೀರಿ, ಇನ್ನು ಏನನ್ನ ಮಾಡೋ ಸಾಧ್ಯತೆ ಇದೆ, ಅವ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರು ಚರ್ಚೆ ಮಾಡ್ತಾ ಇದ್ರು. ಸೊ ಆ ರೀತಿ ಅವ್ರ ಪರಿಚಯ ಇದ್ರು. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಅವರು ಬಹಳ ದೊಡ್ಡ ವೇದಿಕೆಗಳಿಗೆ ಬಂದು ಅವ್ರು ಮಾಡ್ತಾರಂತ ಭಾಷಣ ಕೇಳಿದಾಗ ಬಹಳ ವಿದ್ವತ್ಪೂರ್ಣವಾದ ಭಾಷಣ ಅಂದ್ರೆ ಇದೇ ಕನ್ನಡ ಸಂಬಂಧಪಟ್ಟಂಗೆ ಅಂತ ನಮ್ಗೆಲ್ಲ ಅನಿಸ್ತಾ ಇತ್ತು. ಯಾಕಂದ್ರೆ ಅವರು ನಿರರ್ಗಳವಾಗಿ ಕನ್ನಡದ ಬಗ್ಗೆ ಗಂಟೆ ಗಂಟಲೆ ಮಾತಾಡ್ತಾರೆ. ಅಂದ್ರೆ ಒಂದು ಮಾತ್ರ ಕಡ್ಡಾಯ ಷರತ್ತು ಏನಪ್ಪ ಅಂದ್ರೆ ಅವ್ರು ಮಾತಾಡ್ಬೇಕಾದ್ರೆ ಮೊಬೈಲ್ನವ್ರು ಮಾತಾಡ್ಬಾರ್ದು, ಮಾತಾಡಿದ್ರೆ ಮಾತು ತಿಳಿಸ್ಬಿಡ್ತಾರೆ ಅವರು. ಆ ರೀತಿಯಾಗಿ ನಿಷ್ಠುರವಾಗಿ ಮಾತಾಡುವಂತ ಒಬ್ಬ ವ್ಯಕ್ತಿತ್ವ ಅವರು. ಅವ್ರದ್ದು ಕೋಲಾರದವ್ರು ಅನ್ನೋದು ನಮ್ಗೆ ಬಹಳ ಹೆಮ್ಮೆಯ ವಿಚಾರ. ಅವನಿಗೆ ಕಸಾಪ ಪತ್ರ ಮಾಡ್ತಾ ಇದ್ದಂತ ಕನ್ನಡ ನುಡಿ ಆ ಪತ್ರಿಕೆಯನ್ನ ಸಂಪೂರ್ಣವಾಗಿ ರೂಪಿಸುವಂತ ಜವಾಬ್ದಾರಿ ಕೂಡ ಅವರು ತಗೊಂಡು ಅನೇಕ ಸಂಚಿಕೆಗಳನ್ನು ಕೂಡ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಕನ್ನಡದ ಕಾರ್ಯಕ್ರಮಗಳ ಚಟುವಟಿಕೆಗಳ ಜೊತೆಗೆ ಕನ್ನಡದ ವೈಶಿಷ್ಟ್ಯಗಳನ್ನು ಕೂಡ ಅದರಲ್ಲಿ ಬಳಸುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು. ತೀರಾ ಇತ್ತೀಚೆಗೆ ಅವರಿಗೆ ಒಂದು ಆರೋಗ್ಯದ ಸಮಸ್ಯೆ ಬಂದಾಗ ಮತ್ತೆ ಅವರ ಕುಟುಂಬದಲ್ಲಿ ಅವರು ತಾಯಿಯೊಂದಿಗೆ ಜೀವನ ಮಾಡ್ತಾರಂಥದ್ದು, ತಾಯಿ ಕೂಡ ಇಲ್ಲಿ ವಯಸ್ಸಾಗಿದೆ, ಅವರು ಕೂಡ ವಯಸ್ಸಾಗ್ತಾ ಬರ್ತಾ ಇದೆ ಅಂತ ಸನ್ನಿವೇಶದಲ್ಲಿ ಅವರಿಗೆ ಅನಾರೋಗ್ಯ ಸಮಸ್ಯೆ ಆದಾಗ ಅವರ ಜೊತೆ ಒದ್ದಂತ PC ಅವರ ಗೆಳೆಯರು, ಕೋಲಾರದ ಎಲ್ಲ ಗೆಳೆಯರು ಕೂಡ ಅವರ ಕಷ್ಟಕ್ಕೆ ಅವ್ರ ಜೊತೆ ನಿಂತ್ಕೊಂಡಿದ್ದು ಕೂಡ ಬಹಳ ದೊಡ್ಡ ವಿಷಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಆ ರೀತಿಯಾಗಿ ಅವರೆಲ್ಲ ಕೂಡ ಅವ್ರಿಗೆ ಒಂದು ಜೊತೆಗೆ ಅವ್ರ ಜೊತೆಗೂಡಿ ಅವ್ರಿಗೆ ಆರೋಗ್ಯ ಸುಧಾರಿಸಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಮತ್ತೆ ಅವರ ತಾಯಿ ಮತ್ತೆ ಅವ್ರ ಇಬ್ಬರ ಪರಿಸ್ಥಿತಿಯನ್ನು ನೋಡಿ, ಯಾಕಂದ್ರೆ ಅವರ ಸ್ನೇಹಿತರೆಲ್ಲರೂ ಕೂಡ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಇವತ್ತು ಬಹಳಷ್ಟು ಜನ ರಿಟೈರ್ಡ್ ಆಗಿ ಇದ್ದಾರೆ. ಆಮೇಲೆ ಆ ರೀತಿಯಾಗಿರುವಂತ ವ್ಯಕ್ತಿತ್ವ ಅವ್ರದ್ದು. ಆಮೇಲೆ ಅವ್ರ ಬಹುತೇಕ ಅವರೆಲ್ಲ PC ಅಲ್ಲೇ ಓದ್ತಾ ಇರೋಂತ ವಿದ್ಯಾರ್ಥಿಗಳು. ಆಮೇಲೆ ಇವ್ರ ಜೊತೆ ಓದ್ತಾ ಇರೋಂತ ಒಬ್ರು ಬೆಳಿಗ್ಗೆ ಹೊತ್ತು ವಾಕಿಂಗ್ ಮಾಡ್ತಾರೆ, ಇಂಜಿನಿಯರ್ ಆಗಿ ರಿಟೈರ್ ಆಗಿದ್ದಾರೆ ಅವರು, ನಾಗರಾಜ್ ಅಂತ. ಅವರು ನನಗೆ ಹೇಳಿದ್ರು, ಇವ್ರ ಬಗ್ಗೆ ನನಗೆ ಒಂದು ವಿಷಯ ಗೊತ್ತಿರಲಿಲ್ಲ ನನಗೆ, ಅವ್ರಿಗೆ ಡಾಕ್ಟರ್ ಆಗ್ಬೇಕು ಅಂತ ಒಂದು ದುಡ್ಡು ಕಳಿಸಿತ್ತು ಅಂತ ಅವ್ರಿಗೆ. ನಮ್ಗ್ಯಾರು ಗೊತ್ತಿರಲಿಲ್ಲ ಅವ್ರಿಗೆ, ನನಗೆ ನನಗಂತೂ ಗೊತ್ತಿರಲಿಲ್ಲ ಅವ್ರು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ರು ಅಂತ. ಯಾಕಂದ್ರೆ ನಾನು ಒಂದು PC ಎಲ್ಲ ಓದಿರ್ಬೇಕು, ಬೇರೆ ಏನೋ ಓದಿರ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಆಗಿನ ಕಾಲದಲ್ಲಿ ಅವರ ಕಾಲಘಟ್ಟದಲ್ಲಿ ಯಾವುದೇ ಎಕ್ಸಾಮ್ ಬಂದ್ರು ಕೂಡ ಫಸ್ಟ್ ಬರ್ತಾ ಇದ್ದ ಅವರ ಅತ್ಯುತ್ತಮ ಅಂಕಗಳನ್ನ ಪಡೆಯುವಂತ ಒಬ್ಬ ವಿದ್ಯಾರ್ಥಿ. ಆಗಿನ ಕಾಲಕ್ಕೆ ಇಡೀ ಕೋಲಾರದಲ್ಲಿ, ಕೋಲಾರ ಜಿಲ್ಲೆ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಅವರ ಗೆಳೆಯರ ಭಾಗದಲ್ಲಿ ಅವರ ವಯೋಮಾನದಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಅರ್ಹರಾಗಿದ್ದಂತ ಇಬ್ಬರೇ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ರಾಜ್ಕುಮಾರ್ ಕೂಡ ಒಬ್ಬರು ಅನ್ನುವಂಥದ್ದು. ಕೋಲಾರ, ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳಿಗೆ ಅದು ಕೂಡ ಬಹಳ ಗೌರವದ ವಿಚಾರ. ಆದ್ರೆ ಆ ನಂತರ ಅವರು ವೈದ್ಯಕೀಯ ಪ್ರವೇಶ ಪಡೆದು ಕೂಡ ಬೇರೆ ಬೇರೆ ಕಾರಣಾಂತರಗಳಿಂದ ಅವರು ವೈದ್ಯರಾಗಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಕೂಡ ನನಗೆ ನಾರಾಜರ ಮೂಲಕ ಪರಿಚಯ ತಿಳಿದು ಬಂತು. ಸೊ ಅದಕ್ಕೂ ನನಗೆ ಅವ್ರ ಬಗ್ಗೆ ಗೌರವವನ್ನ ಬೆಳೆಸಕಾಯ್ತು. ಯಾಕಂದ್ರೆ ಅವರು
ಮಾನವ ದೇಹಶಾಸ್ತ್ರವನ್ನ ಅಧ್ಯಯನ ಮಾಡ್ಲಿಲ್ಲಕ್ಕ ಕೂಡನು ಕನ್ನಡದ ಶಾಸ್ತ್ರೀಯ ಅಧ್ಯಯನವನ್ನು ಕೂಡ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರದಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಆ ರೀತಿಯಾಗಿ ಅವರಲ್ಲಿರುವಂತಹ ಜ್ಞಾನ ಭಂಡಾರವನ್ನ ಒಂದು ಪ್ರಬಂಧಗಳಾಗಿ ಮಾಡಿ ಹಂಚ್ತಾ ಹೋದ್ರೆ ಅನೇಕ ಡಾಕ್ಟರೇಟ್ಗಳು ಅವರಿಗೆ ಹಬ್ಬದಲ್ಲಿ ಸಂದೇಹವೇ ಇಲ್ಲ. ಸೊ ಆ ರೀತಿಯಾದ ಒಂದು ವ್ಯಕ್ತಿತ್ವ ಇವತ್ತು ಅವರ ಗೆಳೆಯರ ಬಳಗ ಕೂಡನು ಈ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಜೊತೆಗೂಡ್ತೀವಿ ಅಂತ ಅವ್ರು ಕೂಡ ಬಹಳಷ್ಟು ಜನ ಇವತ್ತು ಎಲ್ಲ ಅವರ ಸ್ನೇಹಿತರು ಗೆಳೆಯರ ಬಳಗ ಬಂದಿದ್ದಾರೆ. ಆಮೇಲೆ ನಾವು ಸಾಮಾನ್ಯ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾವುದೇ ಕಾರ್ಯಕ್ರಮಕ್ಕೆ ಯಾರ ಹತ್ರ ಕೂಡ ದೇಣಿಗೆಗಳ ತಗೊಳ್ಳೋದಿಲ್ಲ. ನಮ್ಮದೇ ನಮ್ಮಲ್ಲಿ ಬರುವಂತ ಏನ್ ಆದಾಯ ಇದೆ ಅದ ಆದಾಯವನ್ನು ಕಾರ್ಯಕ್ರಮಗಳಿಗೆ ಬೆಳೆಸ್ತಿರ್ ನಾವು ಯಾವುದೇ ಕಾರ್ಯಕ್ರಮ ಆಗಿರ್ಬೋದು. ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂದ್ರೆ ಅವರ ಗೆಳೆಯರ ಬಳಗ ಇಲ್ಲ, ನೀವು ನಮ್ಮ ಗೆಳೆಯರನ್ನ ಕರೆದು ನೀವು ಅವ್ರಿಗೆ ಒಂದು ಕನ್ನಡ ಪರಿಚಾರಕ ಅನ್ನೋ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀರಿ. ಅವ್ರ ನಿಮ್ ಜೊತೆ ನಾವು ಖಂಡಿತ ಅವ್ರು ನಿಂತ್ಕೊಬೇಕು ಅಂತ ಹೇಳ್ತಾ ಇವತ್ತು ನಾವು ಅವ್ರಿಗೆ ನಗದು ಬಹುಮಾನವಾಗಿ ಏನು 5,000 ರೂಪಾಯಿ ಕೊಡ್ತಾ ಇದ್ದೀರಿ. ಇವತ್ತು ಇಬ್ಬರಿಗೂ 5,000 ರೂಪಾಯಿ ನಗದು ಬಹುಮಾನ ಕೊಡ್ತಾ ಇದ್ದೀರಿ. ಆ ಎರಡು ಮೊತ್ತವನ್ನ ಅವರ ಗೆಳೆಯರ ಬಳಗ ಇವತ್ತು ಒಪ್ಕೊಂಡು ಅವ್ರು ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಅವ್ರಿಗೊಂದು ಬೇರೆ ಚಪ್ಪಾಳೆ ಮೂಲಕ ನಾನು ಅಭಿನಂದನೆಗಳನ್ನ ತಿಳಿಸಕ್ಕೆ ಮತ್ತೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಸುಲಮಾನ್ ಖಾನ್ ಅವರು, ಅವರು ಇಳಿ ವಯಸ್ಸು, ಇವತ್ತು ನೋಡಿದ್ರೆ ಕನ್ನಡ ಅಂದ್ರೆ ಆಕ್ಚುಲಿ ಅವ್ರಿಗೆ ನಡೆಯಕ್ಕಾಗೋದಿಲ್ಲ. ಇವತ್ತು ಮನೆಯಲ್ಲಿ ಬೆಡ್ರಿಡನಾಗಿರುವಂತ ಒಬ್ಬ ವ್ಯಕ್ತಿ ಕನ್ನಡದ ಕಾರ್ಯಕ್ರಮ ಅಂದ್ರೆ ಒಂದು ಅರ್ಧ ಗಂಟೆ ಮುಂಚೆ ಬಂದಲ್ಲಿ ಕೂತಿರ್ತಾರೆ ಅವರು, ಅಷ್ಟು ಕನ್ನಡದ ಅಭಿಮಾನ ಅವ್ರಿಗೆ. ಇವತ್ತು ಅವರು ಮೊದಲು ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಆರಾಧ್ಯ ಇದ್ದಾಗ ಯಾವುದೇ ಕನ್ನಡ ಕಾರ್ಯಕ್ರಮ ಆಗಿರ್ಲಿ ಅಲ್ಲಿ ಬಂದು ಕನ್ನಡ ಹಾಡನ್ನ ಆಡುವಂಥದ್ದು, ಕನ್ನಡದ ನಾಟಕಗಳನ್ನ ಮಾಡುವಂಥದ್ದು, ಆ ಡೈಲಾಗ್ಗಳನ್ನ ಹೇಳುವಂಥದ್ದು, ಈ ರೀತಿಯಾದ ಕೆಲಸವನ್ನ ಮತ್ತೆ ಕನ್ನಡದ ಕೆಲಸ ಬಾವುಟವನ್ನ ಹಿಡ್ಕೊಂಡು ಒಂದು ಅಲ್ಲಿ ಕಾಣಿಸ್ಕೊಳ್ಳುವಂತ ಕೆಲಸವನ್ನ ಅವ್ರು ಬಹಳ ಪ್ರಜ್ಞಾಪೂರ್ವಕವಾಗಿ ಅಂದ್ರೆ ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ರು ಅವರು. ಇವತ್ತು ಅವ್ರಿಗೆ ಅನಾರೋಗ್ಯದ ಸಮಸ್ಯೆ ಆಗಿದೆ, ಮನೆಯಲ್ಲಿರ್ತಾರೆ, ಆದ್ರೂ ಕೂಡ ಸಿದ್ದಾಗೆಲ್ಲ ಅವ್ರು ಹೇಳೋ ಮತ್ತೆ ಒಂದೇ ಕನ್ನಡದ ಕಾರ್ಯಕ್ರಮ ಆಗಿರ್ಲಿ, ನೀವು ನಮ್ಮ ನನ್ನ ಸೇವಾದಳ ಅಧ್ಯಕ್ಷ ಆಗಿರೋದ್ರಿಂದ ನೀವು ಸೇವಾದಳದ ಕಾರ್ಯಕ್ರಮ ಆಗಿರ್ಲಿ, ನನ್ನ ಕರಿಬೇಕು ನೀವು ಒಂದ್ ದಿವಸ ಮೊದಲೇ ನನಗೆ ಹೇಳಿ, ನನ್ನ ಮಗನ ಸಹಾಯದಿಂದ ಬಂದು ನಿಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ರು. ಕಳೆದ ಆಗಸ್ಟ್ 15 ತಾರೀಕು ಅವ್ರಿಗೆ ಹೇಳಿದ್ರಿ ನೀವು ಖಂಡಿತ ಬನ್ನಿ ಸರ್, ನಾವೇ ನಿಮ್ ಕರಿಬೇಕಾಗಿಲ್ಲ, ನೀವು ಯಾವತ್ತಾದ್ರೂ ಬನ್ನಿ ನಮ್ಮ ಸೇವಾದಳಕ್ಕೆ ಅಂದಾಗ ಅರ್ಧ ಗಂಟೆ ಮುಂಚಿತ ನಾವು ಬೆಳಗಿನ ಜಾವ 7 ಕಾಲಿಗೆ ನಾವು ಫ್ಲಾಗ್ ಹಾಕಿಂಗ್ ಮಾಡೋದು, ಧ್ವಜಾರೋಹಣ ಮಾಡೋದು. ಆದ್ರೆ ಅವರು 7 ಗಂಟೆಗೆ ಬಂದು ಅವರ ಬಹಳ ಪ್ರೀತಿಯಿಂದ ಬಂದು ಅಲ್ಲಿ ಅಚ್ಚುಕಟ್ಟಾಗಿ ಒಂದು ಬಾವುಟವನ್ನು ಹಾಕೊಂಡು ಗಾಂಧಿ ಪೀಠವನ್ನು ಇಟ್ಕೊಂಡು ಕೂತಿದ್ರು ಕಾರ್ಯಕ್ರಮಕ್ಕೆ. ಬಹಳ ಖುಷಿ ಆಯ್ತು ನಮಗೆ. ಅವತ್ತು ನಮಗೆ ಈ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಗೆ ಅವರನ್ನೇ ಮುಖ್ಯ ಅತಿಥಿ ಮಾಡಿ ಅವರಿಗೆ ಗೌರವವನ್ನು ಕೂಡ ನಾವು ಸಲ್ಲಿಸಿದ್ವಿ. ಆಮೇಲೆ ನಾವು ಮೊನ್ನೆ ಕೂಡ ಗೋಪಿನಾಥ್ ಅವರು ಅವರ ಹೆಸರನ್ನ ಇಟ್ಟಾಗ ಬಹಳ ಖುಷಿ ಆಯ್ತು. ಯಾಕಂದ್ರೆ ಅವರು ಬರೀ ಶಿಕ್ಷಕರು ಮಾತ್ರ ಅಲ್ಲ, ಒಬ್ಬ ಕಲಾವಿದರು, ನಾಟಕಕಾರರು, ಗಾಯಕರು, ಮತ್ತೆ ಈ ರೀತಿಯಾಗಿ ಬಹುಮುಖ ವ್ಯಕ್ತಿತ್ವ ಅವರು. ಆ ರೀತಿಯಾಗಿ ಅವರನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಬೇಕು ಅಂದಾಗ ನಾವೆಲ್ಲರೂ ಕೂಡ ಇಡೀ ಕೋಲಾರ ಜಿಲ್ಲಾ ಕಾರ್ಯದ ಪತ್ರಕರ್ತರ ಸಂಘ ಬಹಳ ಪ್ರೀತಿಯಿಂದ ಅವರಿಬ್ಬರು ಕೂಡ ಈ ಪ್ರಶಸ್ತಿಯನ್ನ ಕೊಡುವಂಥದ್ದು ಬಹಳ ಸೂಕ್ತ ಅಂತ ಭಾವಿಸ್ತಾ. ಆಮೇಲೆ ಕಳೆದ ವರ್ಷ ನಾವು ಕನ್ನಡ ಪರಿಚಾರಕ ಅಂತ ಪ್ರಶಸ್ತಿ ಅಂತ ಅದನ್ನ ಒಂದು ಗುರುತು ಮಾಡಿರ್ಲಿಲ್ಲ, ಸುಮ್ಮನೆ ಮಾತಾಡ್ತಾ ಕನ್ನಡ ಪರಿಚಾರಕರು ಇಬ್ರು ಅಂತ ಅವ್ರನ್ನ ಹೇಳ್ಕೊಂಡಿದ್ವಿ. ಈ ಸಲ ನಾನೇ ಒಂದು ಸಲಹೆ ಕೊಟ್ಟೆ, ಸರ್ ಇದು ಒಂದು ಪ್ರಶಸ್ತಿ ಅನ್ನೋದನ್ನ ನಾವು ಗುರುತು ಮಾಡ್ಕೊಳ್ಳೋಣ, ಅದನ್ನ ಪ್ರತಿ ವರ್ಷ ಇದೇ ಹೆಸರಲ್ಲಿ ಪ್ರಶಸ್ತಿ ಕೊಡೋಣ ಅಂತ ಮಾಡಿದಾಗ ನಮ್ಮ ಅನೇಕ ಗೆಳೆಯರು ಎಲ್ಲ ಕೂಡ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟರು. ಬಹುತೇಕ ಬೇರೆ ಬೇರೆ ಎಲ್ಲಾ ಹೆಸರುಗಳು ಕೂಡ ಒಂದೊಂದು ಪ್ರಶಸ್ತಿ ಆಗಿ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಚಳವಳಿಯಲ್ಲಿದೆ. ಹಾಗಾಗಿ ಇವತ್ತಿನ ಕಾಲಘಟ್ಟಕ್ಕೆ ಮತ್ತೆ ಇಬ್ಬರು ವ್ಯಕ್ತಿಗಳು ಮತ್ತೆ ಹಿಂದೆ ನಾವು ಕೊಟ್ಟಿರುವಂತ ಇಬ್ಬರಿಗೂ ಹೆಚ್ಚು ಸೂಕ್ತವಾಗಿರುವಂಥದ್ದು ಮತ್ತೆ ಆ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚು ಬಳಸಿದ್ದು ಕನ್ನಡ ಪರಿಚಾರಕ ಅನ್ನೋ ಒಂದು ಪದವನ್ನ. ಈ ಪರಿಚಾರಕ ಅನ್ನೋ ಒಂದು ಪದ ಅದು ಅಹಂ ಅನ್ನ ಸೂಚಿಸುವಂತ ಇದಲ್ಲ, ಅದು ಒಂದು ಸೇವೆಯನ್ನ ಸೂಚಿಸುವಂತ ಒಂದು ಪದ ಆಗಿರೋದ್ರಿಂದ ಆ ಪರಿಚಾರಕ ಕನ್ನಡದ ಪರಿಚಾರಕ ಪದಕ್ಕೆ ನಮ್ಮ ಹಿಂದಿನ ಇಬ್ಬರು ವ್ಯಕ್ತಿಗಳು ಸೇರಿದಂತೆ ಇವತ್ತು ಹೇಳಿಕೆ ಮೇಲೆ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತ ರಾಜ್ಕುಮಾರ್ ಕೆ ರಾಜ್ಕುಮಾರ್ ಆಗಿರ್ಬೋದು ಮತ್ತೆ ಸುಲಭಾನ್ ಖಾನ್ ಆಗಿರ್ಬೋದು, ಇಬ್ಬರು ಕೂಡ ಸೂಕ್ತ ಕನ್ನಡ ಪರಿಚಾರಕರು ಅನ್ನೋ ಕಾರಣಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಕನ್ನಡ ಪರಿಚಾರಕ ಹೆಸರಿನಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿಯನ್ನ ಕೊಡೋಕ ಮೂಲಕ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಆಗಮಿಸಿದ್ದೀರಿ. ಸೊ ಹಾಗಾಗಿ ನಾನು ಹೆಚ್ಚಿಗೆ ಇನ್ನು ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ರಾಜ್ಕುಮಾರ್ ಅವರು ಮಾತುಗಳನ್ನು ಕೇಳಬೇಕು ಅನ್ನೋ ನಮ್ಮ ಆಸೆ, ಅದೇ ರೀತಿ ಸುಲೇಮಾನ್ ಖಾನ್ ಅವ್ರ ಕೂಡ ತಿಳ್ಕೊಬೇಕಂತ ಆಸೆ, ನಮ್ಮ ಗೋಪಾಲ್ ಗೌಡರು ಕೂಡ ಅವ್ರ ಬಗ್ಗೆ ಹೆಚ್ಚು ಮಾತುಗಳನ್ನು ಆಡ್ತಾರೆ. ಕೊನೆಗೆ ವ್ಯಕ್ತಿ ಮೇಲೆ ಮಾತಾಡಬೇಕಾಗಿರೋದ್ರಿಂದ ನನ್ನ ಮಾತನ್ನ ಇಲ್ಲಿಗೆ ಮುಗಿಸಿ ನನ್ನ ಮಾತನ್ನ ಮುಗಿಸಿನಿ. ಇಬ್ಬರು ಪ್ರಶಸ್ತಿ ಪಡೆಯಕ್ಕೆ ಬಂದಿರುವಂತ ಇಬ್ಬರಿಗೂ ಮತ್ತೊಮ್ಮೆ ಅಭಿನಂದನೆ.